हाय हेलो गाइस वेलकम बैक टू आद्य कलरफुल नानु सुमा फ्रेंड्स इवागा द्राक्षी सीजन नडीता इदे सो ई हण्णन्न नावु मनेयल्लिये ಒಣ ದ್ರಾಕ್ಷಿ ಕೂಡ ಮಾಡ್ಕೋಬೋದು ತುಂಬ ಸುಲಭವಾದ ವಿಧಾನದಲ್ಲಿ ಸೋ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ದ್ರಾಕ್ಷಿನ ತೊಗೊಂಡಿದ್ದೀನಿ ಸೋ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಸೊ ಇವಾಗ ಸೀಸನ್ ಇರೋದ್ರಿಂದ ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೋ ಆ ಫ್ರೂಟ್ಸ್ನ ತಿಂದು ಎಂಜಾಯ್ ಮಾಡಿಬಿಡ್ಬೇಕು ಯಾಕೆಂದರೆ ಮುಂದೆ ಕಾಸ್ಟ್ಲಿ ಆಗುತ್ತೆ ಸೊ ಅವಾಗ ತೊಗೊಂಬರೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಕೂಡ ತುಂಬ ಜನ ಇರ್ತಾರೆ ಸೊ ಹಾಗಾಗಿ ಸೀಸನ್ನಲ್ಲಿ ಕಮ್ಮಿ ಇರುತ್ತೆ ಆವಾಗ ಜಾಸ್ತಿ ಫ್ರೂಟ್ಸ್ನ ತಿನ್ನಿ ಓಕೆ ಈಗ ದ್ರಾಕ್ಷಿನೆಲ್ಲ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಈಗ ಒಂದು ಇಡ್ಲಿ ಪಾತ್ರೆ ತಟ್ಟೆ ಬರುತ್ತಲ್ಲ ಸೊ ಆ ತಟ್ಟೆಯಲ್ಲಿ ನಾನು ಪೂರ್ತಿ ಜೋಡಿಸ್ಕೋತಾ ಇದ್ದೀನಿ ನೋಡ್ಬೋದು ದ್ರಾಕ್ಷಿನೆಲ್ಲ ನಾನು ಈ ಥರ ಜೋಡಿಸಿದ್ದೀನಿ ಇದು ಒಣ ದ್ರಾಕ್ಷಿ ತಯಾರಿಸೋದಕ್ಕೆ ತುಂಬ ಅಂದರೆ ತುಂಬ ಸುಲಭ ವಿಧಾನ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿದ್ರೆ ನೀವು ಜಾಸ್ತಿ ದ್ರಾಕ್ಷಿಗಳನ್ನು ತಂದು ಮನೆಯಲ್ಲಿಯೇ ಒಣ ದ್ರಾಕ್ಷಿನ ಮಾಡ್ಕೋತೀರ ಸೊ ಈಗ ನಾನು ಎಲ್ಲ ಪ್ಲೇಟ್ಸ್ಗೂ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಡ್ಲಿ ಪಾತ್ರೆಗೆ ನಾನು ಒಂದೆರಡು ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾಗಲಿ ಸೊ ಬಿಸಿಯಾದ ನಂತರ ಇವಾಗ ನಾನು ಈಗ ಇಡ್ಲಿ ಪಾತ್ರೆ ನಾನು ಪ್ಲೇಟ್ಸಲ್ಲಿ ದ್ರಾಕ್ಷಿಗಳನ್ನು ಜೋಡಿಸ್ಕೊಂಡಿದ್ದೀನಲ್ಲ ಆ ಪ್ಲೇಟ್ನ ಇಡ್ಲಿ ಪಾತ್ರೆ ಒಳಗೆ ಇಡ್ತೀನಿ ಓಕೆ ಸೊ ಇಟ್ಟು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ಸುಮಾರು ಒಂದು 20 ನಿಮಿಷದವರೆಗೂ ನಾವು ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಓಕೆ ತುಂಬಾ ಈಸಿಯಾಗಿ ನೀವು ಮಾಡೋದು ನೋಡಿ ಇವಾಗ 20 ನಿಮಿಷ ಆಗಿದೆ 20 ನಿಮಿಷ ಆದ ನಂತರ ನಾನು ಇವಾಗ ದ್ರಾಕ್ಷಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ಇನ್ನೂ ಸ್ವಲ್ಪ ಸ್ವಲ್ಪ ನೀರಿದೆ ಇದರೊಳಗೆ ನೋಡಿ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇನ್ನೂ ನೀರಿನ ಅಂಶ ಇದೆ ಸೊ ಇವಾಗ ನಾವು ಪಾತ್ರೆಯಿಂದ ಈಗ ತೆಗೆಯೋಣ ಈ ಪ್ಲೇಟ್ನ ಸೊ ಈ ಪ್ಲೇಟ್ ತೆಗೆದು ನಾನು ಒಂದು ಅಥವಾ ಎರಡು ಪ್ಲೇಟ್ಸಿಗೆ ನಿಮಗೆ ನೋಡ್ಕೊಳ್ಳಿ ಜಾಸ್ತಿ ಗ್ರೇಪ್ಸ್ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳಿ ಸೊ ಇವಾಗ ನೋಡಿ ಸ್ವಲ್ಪ ದೂರ ದೂರ ಈಗ ಯಾಕೆಂದರೆ ಹತ್ತತ್ರ ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಸೊ ಅದು ಡ್ರೈ ಆಗೋದಿಲ್ಲ ಬೇಗ ಹಾಗಾಗಿ ನಾನು ಈಗ ಒಂದೊಂದನೇ ಸ್ವಲ್ಪ ಸ್ವಲ್ಪ ದೂರ ಪ್ಲೇಟ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪ ದೂರ ನೋಡಿಕೊಂಡು ಹಾಕ್ಕೊಳ್ಳಿ ಹತ್ತತ್ರ ಬೇಡ ಜಾಸ್ತಿ ಅಂಟ್ಕೊಳ್ಬಾರ್ದು ಅದು ಒಂದಕ್ಕೂ ಒಂದು ದ್ರಾಕ್ಷಿಗೂ ಮತ್ತು ಇನ್ನೊಂದು ದ್ರಾಕ್ಷಿಗೂ ಅಂಟ್ಕೋಬಾರ್ದು ಸೊ ಆವಾಗ ನೀವು ನೀಟಾಗಿ ಒಣ ದ್ರಾಕ್ಷಿನ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಈಗ ಪ್ಲೇಟ್ಸಲ್ಲಿ ಜೋಡಿಸ್ತಾ ಇದ್ದೀನಿ ನೋಡ್ಬೋದು ನೀವು ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಪ್ಲೇಟ್ ಪೂರ್ತಿ ಇದನ್ನು ದ್ರಾಕ್ಷಿನೆಲ್ಲ ನಾನು ಜೋಡಿಸಿದ್ದೀನಿ ಸೊ ಅದನ್ನು ಡ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ ಸುಮಾರು ಒಂದು ನಾವು ಒಂದು ಫುಲ್ ಡೇ ಬೇಕಾಗುತ್ತೆ ಒಳಗೆ ಇಡೋದಾದರೆ ಬಿಸಿಲಿಗೆ ಇಡೋದಾದರೆ ನೀವು ಒಂದು ಮಧ್ಯಾಹ್ನದವರೆಗೂ ಬಿಸಿಲಿಗಿಟ್ಟು ಒಣಗಿಸ್ಬೋದು ನಾನು ಮನೆಯಲ್ಲೇ ಇಟ್ಟು ಒಣಗಿಸಿದ್ದೀನಿ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಸೊ ನೋಡಿ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಗ್ರೇಪ್ಸು ಈ ಸೀಸನ್ ಇರೋದರಿಂದ ಸೊ ನೀವು ಈ ಸೀಸನ್ನಲ್ಲಿ ಇದನ್ನು ಮನೆಯಲ್ಲಿ ಕೂಡ ಒಣದ್ರಾಕ್ಷಿ ಮಾಡಿ ಸ್ಟೋರ್ ಮಾಡಿ ಕೂಡ ನೀವು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೋಡಿ ಇವಾಗ ಪ್ಲೇಟ್ಸಲ್ಲೆಲ್ಲ ನಾನು ಹೇಗೆ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಒಣದ್ರಾಕ್ಷಿನ ತಯಾರಿಸೋ ತುಂಬ ಸುಲಭ ವಿಧಾನವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಬಾಯ್ ಸಿ ಯು ಟೇಕ್ ಕೇರ್